ಇನ್ನು ಮತ್ತೊಂದು ಕಡೆ ನಾರಾಯಣಪುರ ಜಲಾಶಯದಿಂದ ಕೃಷ್ಣಾ ನದಿಗೆ ಹೆಚ್ಚಾಗಿ ನೀರನ್ನು ಬಿಟ್ಟಿರೋದ್ರಿಂದ ಈಗ ರಾಯಚೂರು ಜಿಲ್ಲೆ ಕೂಡ ಪ್ರವಾಹದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ನದಿ ಪಾತ್ರದಲ್ಲಿರುವಂತ 107 ಗ್ರಾಮಗಳು ಈಗ ಆತಂಕದಲ್ಲಿದ್ದು ದೇವದುರ್ಗದ ಕೆಲ ಗ್ರಾಮಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಅಷ್ಟೇ ಅಲ್ಲ, ಲಕ್ಷಾಂತರ ರೂಪಾಯಿ ಬೆಳೆ ಹಾನಿಯಾಗಿದೆ. ರಾಯಚೂರಿನಲ್ಲಿ ಗ್ರಾಮಗಳೇ ನೀರಿನಲ್ಲಿ ಮಾಯ. ಕೃಷ್ಣ ಅಬ್ಬರ, ದೇವರಿಗೂ ಜಲದಿಗ್ಬಂಧನ. ರಾಯಚೂರು ಜಿಲ್ಲೆಯಲ್ಲಿ ಕೃಷ್ಣಾ ನದಿ ಪ್ರವಾಹ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ. ದೇವದುರ್ಗ ತಾಲೂಕಿನ ಅಂಜಳ ಹಾಗೂ ಕೊಪ್ಪರ ಗ್ರಾಮಕ್ಕೆ ನೀರು ನುಗ್ಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಕೊಪ್ಪರ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ಹಾಗೂ ಬಸವಣ್ಣ ದೇವಾಲಯಗಳು ಮುಳುಗಡೆಯಾಗಿದೆ. ದೇವಾಲಯ ಬಳಿಯ ಅರ್ಚಕರ ಮನೆಗಳಿಗೆ ನೀರು ನುಗ್ಗಿದೆ. ಈಗಾಗಲೇ ಅರ್ಚಕರ ಕುಟುಂಬಗಳು ಬೇರೆ ಕಡೆಗೆ ಸ್ಥಳಾಂತರವಾಗಿದೆ. ಎಲ್ಲೆಡೆ ನೀರು ನುಗ್ತಾ ಇರೋದ್ರಿಂದ ಮೇವಿನ ಬಣವೆಗಳು ನೀರಿಗೆ ಕೊಚ್ಚಿಕೊಂಡು ಹೋಗ್ತಾ ಇದೆ. ಸದ್ಯ 4,06,000 ಕ್ಯುಸೆಕ್ಸ್ ನೀರನ್ನ ನಾರಾಯಣಪುರ ಜಲಾಶಯದಿಂದ ಹರಿಸಲಾಗ್ತಾ ಇದ್ದು ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ನೀರು ಬಿಡುವ ಸಾಧ್ಯತೆ ಇದೆ. ಹೀಗಾಗಿ ಕೊಪ್ಪರ, ಅಂಜಳ, ಕರ್ಕಿಹಳ್ಳಿ, ಪರ್ತೆಪುರ ಸೇರಿದಂತೆ ನದಿ ಪಾತ್ರದ ಗ್ರಾಮಗಳ ಜನತೆ ಆತಂಕದಲ್ಲಿದ್ದಾರೆ. ನಾರಾಯಣಪುರ ಫಲದಂಡೆ ನೀರಿನ ಒಳಹರಿವು ಹೆಚ್ಚಾದ ಕಾರಣ ಕೊಪ್ಪರ ಗ್ರಾಮದ ಪರಿಸ್ಥಿತಿ ಕೂಡ ಗಂಭೀರವಾಗಿದೆ. ಅಂದ್ರೆ ಇಲ್ಲಿರ್ತಕ್ಕಂಥ ದೇವಸ್ಥಾನ ಸಂಪೂರ್ಣ ಮುಳುಗಡೆ ಆಗಿದೆ. ಅದೇ ರೀತಿ ಎಲ್ಲ ಅರ್ಚಕರ ಮನೆಗಳು ನೀರು ಪಾಲಾಗಿದ್ದಾವೆ. ಹಿಂದಿನ ಕೃಷಿ ಭೂಮಿ ಗದ್ದೆ ಹಚ್ಚಿರ್ತಕ್ಕಂಥ ಗದ್ದೆನೂ ಮುಳುಗಿದೆ. ಇಲ್ಲಿ ಯಾವುದೇ ಗ್ರಾಮಕ್ಕೆ ಮೇಲಧಿಕಾರಿಗಳು ಬಂದು ಮುನ್ಸೂಚನೆ ಮಾಹಿತಿ ಕೊಟ್ಟಿಲ್ಲ. ಮುಂದಿನ ಪರಿಹಾರದ ಬಗ್ಗೆ ದುಃಖಪಟ್ಟಿದೆ, ರೈತರಲ್ಲಿ ಆತಂಕ ಇದೆ. ದೇವದುರ್ಗ ತಾಲೂಕಿನ ಗೂಗಲ್ ಗ್ರಾಮದ ಅಲ್ಲಮಪ್ರಭು ದೇಗುಲ ಜಲಾವೃತವಾಗಿದೆ. ದೇವಾಲಯಕ್ಕೆ ತೆರಳುವ ಮಾರ್ಗ ಬಂದ್ ಆಗಿದೆ. ದೇಗುಲದ ಬಳಿಯ ಕಲ್ಯಾಣ ಮಂಟಪ, ರಥದ ಬಳಿಯೂ ನೀರು ನುಗ್ಗಿದೆ. ಹೂವಿನ ಹಡಗೆ ಸೇತುವೆ ಬಳಿಯ ಬಸವೇಶ್ವರ ದೇಗುಲ ಈಗಾಗಲೇ ಸಂಪೂರ್ಣ ಮುಳುಗಡೆಯಾಗಿದೆ. ರಾಯಚೂರು ತಾಲೂಕಿನ ಕಾಡ್ಲೂರು ಗ್ರಾಮದ ಆಂಜನೇಯ ದೇವಾಲಯ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ. ರೈತರ ಪಂಪ್ಸೆಟ್ಗಳು ಕೊಚ್ಚಿ ಹೋಗಿದೆ. 100 ಎಕರೆ ಜಮೀನಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿದೆ. ನೀರಿನ ರಭಸಕ್ಕೆ ಪಂಪ್ಸೆಟ್ಗಳು ಕೊಚ್ಚಿ ಹೋಗಿದೆ. ಲಕ್ಷಾಂತರ ರೂಪಾಯಿ ಭತ್ತದ ಬೆಳೆ ನೀರು ಪಾಲಾಗಿದೆ. ಕೃಷ್ಣಾ ನದಿ ಸುಮಾರು 4,50,000 ಕ್ಯೂಸೆಸ್ ನೀರು ಹರಿದು ಬರುತ್ತಿದೆ. ಆ ಕಾರಣದಿಂದ ನಮಗೆ ಬಹಳ ತೊಂದರೆ ಆಗಿದೆ. ಪಂಪ್ಸೆಟ್ ಆಗಲಿ ಮತ್ತು ಮೋಟರ್ಗಳಲ್ಲಿ ಮುಳುಗಡೆ ಆಗಿದೆ, ಬಹಳ ನಷ್ಟ ಆಗಿದೆ. ಗದ್ದೆ ಎಲ್ಲ ಮುಳುಗೋಗಿದೆ ಸಾಕಷ್ಟು. 4,50,000 ಕ್ಯೂಸೆಸ್ ನೀರು ಹರಿದ್ರಿಂದ ಒಳ್ಳೆ ದಾಟಿ ಗದ್ದೆ ಒಳಗೆ ಬಂದಿದೆ ಎಲ್ಲ ಸಾಕಷ್ಟು. ಬೋರ್ ಪಂಪ್ಸೆಟ್ ಆಗಲಿ ಎಲ್ಲ ಮುಳುಗಡೆ ಆಗಿದೆ. ಕಳೆದ 5-6 ದಿನಗಳ ಹಿಂದೆ ಮಹಾರಾಷ್ಟ್ರದಲ್ಲಿ ಸುರಿದ ಭಾರಿ ಮಳೆಯ ನೀರು ಈಗ ಇಲ್ಲಿ ಪ್ರವಾಹವನ್ನು ಉಂಟು ಮಾಡಿದೆ. ನಾರಾಯಣಪುರ ಜಲಾಶಯದಿಂದ ನಿರಂತರವಾಗಿ 4,06,000 ಕ್ಯುಸೆಕ್ಸ್ ನೀರು ಹರಿಸಲಾಗ್ತಾ ಇದೆ. ಇನ್ನೂ ಹೆಚ್ಚಿನ ಪ್ರಮಾಣದ ನೀರನ್ನು ಹರಿಸಿದರೆ ನದಿ ಪಾತ್ರದ ಸಾಕಷ್ಟು ಗ್ರಾಮಗಳು ಪ್ರವಾಹದ ಹೊಡೆತಕ್ಕೆ ಸಿಕ್ಕಾಕೊಳ್ಳುತ್ತವೆ. ಜಿಲ್ಲಾಡಳಿತ ಈಗಾಗಲೇ ಗ್ರಾಮಸ್ಥರಿಗೆ ಎಚ್ಚರಿಕೆಯನ್ನು ಕೊಟ್ಟು ಸ್ಥಳಾಂತರಕ್ಕೆ ಮುಂದಾಗಿದೆ. ಕ್ಯಾಮರಾಮನ್ ಯಲ್ಲಪ್ಪ ಜೊತೆ ವಿಜಯ್ ಜಾಗಟಗಲ್, ಪಬ್ಲಿಕ್ ಟಿವಿ, ರಾಯಚೂರು. ನೋಡಿ, ನೀವು ಇಷ್ಟೊತ್ತು ಗಮನಿಸಿದ್ದು ರಾಯಚೂರಲ್ಲಿ ಯಾವ ರೀತಿ ಪ್ರವಾಹ ಪರಿಸ್ಥಿತಿ ತಲೆದೋರಿದೆ ಅನ್ನುವಂಥದ್ದು. ಕೃಷ್ಣಾ ನದಿಗೆ ಹೆಚ್ಚಿಗೆ ನೀರು ಹರಿದು ಬರ್ತಾ ಇದೆ. 4,06,000 ಕ್ಯುಸೆಕ್ ನೀರನ್ನು ನಾರಾಯಣಪುರ ಜಲಾಶಯದಿಂದ ಹೊರಗೆ ಬಿಡ್ತಾ ಇರೋದ್ರಿಂದ ಕೃಷ್ಣಾ ನದಿ ಅಬ್ಬರಿಸ್ತಾ ಇದೆ. ಅದರ ಪರಿಣಾಮ ನದಿಯನ್ನು ದಾಟಿ ನದಿ ಪಾತ್ರದಲ್ಲಿರುವಂತಹ ಗ್ರಾಮಗಳಿಗೆ ಪ್ರವಾಹದ ನೀರು ನುಗ್ಗಿರೋದ್ರ ಎಫೆಕ್ಟ್ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂಥದ್ದು. ಯಾವುದೇ ಮಾಹಿತಿಯೇ ಇಲ್ಲ ನಮಗೆ. ಇದ್ದಕ್ಕಿದ್ದ ಹಾಗೆ ದಿಢೀರ್ ಅಂತ ಹೇಳಿ ಇಡೀ ಗ್ರಾಮ ಈಗ ಈ ರೀತಿ ಜಲಾವೃತ ಆಗಿಬಿಟ್ಟಿದೆ. ಆದರೂ ಕೂಡ ಒಬ್ಬರಾದರೂ ಈ ಕಡೆ ಲಕ್ಷ್ಯ ವಹಿಸ್ತಾ ಇಲ್ಲ ಅಂಥೇಳಿ ಅಲ್ಲಿನ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡ್ಕೊಳ್ತಿದ್ರೆ, ಮತ್ತೊಂದು ಕಡೆ ಈಗಾಗಲೇ ಬೆಳೆ ನಂಬಿಕೊಂಡಿದ್ದಂತಹ ರೈತರು ಕೂಡ ಸಂಪೂರ್ಣವಾಗಿ ಈಗ ಕೃಷಿ ಜಮೀನು ಎಲ್ಲವೂ ನೆರೆಯಿಂದಾಗಿ ಕೊಚ್ಚಿ ಹೋಗಿರೋದ್ರಿಂದ ಬೆಳೆ ಸಮೇತ ಅವರು ಕೂಡ ಆತಂಕದಲ್ಲಿದ್ದಾರೆ. ಜೊತೆಗೆ ತಮಗಾಗಿರುವಂತಹ ನಷ್ಟವನ್ನು ಭರಿಸೋದು ಹೇಗೆ, ಬದುಕು ಅಕ್ಷರಶಃ ಬೀದಿಗೆ ಬಂದಿದೆ ಅಂಥೇಳಿ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಒಟ್ಟಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆಯ ಹೊಡೆತ ನೆರೆ ಸೃಷ್ಟಿಯಾಗಿರೋದ್ರಿಂದ ರಕ್ಕಸ ನೆರೆಗೆ ಸಿಕ್ಕಾಕೊಂಡಿರುವಂತಹ ಗ್ರಾಮಗಳ ಪರಿಸ್ಥಿತಿ ಹೀಗಾಗಿದೆ.